ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ತುಂಬ ಸಿಂಪಲಾಗಿ ಕೇವಲ ಒಂದು 5 ನಿಮಿಷದಲ್ಲೇ ರೆಡಿ ಮಾಡ್ಬೋದು. ಒಂದು 2 ಮೊಟ್ಟೆ, 4 ಪೀಸು ಬ್ರೆಡ್ ಇದ್ದರೆ ಸಾಕು ಈ ರೆಸಿಪಿ ಮಾಡಲಿಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಈ ಈವ್ನಿಂಗ್ ಸ್ನ್ಯಾಕ್ಸು, ಮತ್ತು ಮಕ್ಕಳ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡಿಕೊಡ್ಬೋದು. ತುಂಬ ಸಿಂಪಲಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಇಲ್ಲಿ ಒಂದು ಬೌಲ್ಗೆ 2 ಮೊಟ್ಟೆನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ಪೂನ್ ಸಹಾಯದಿಂದ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ 1 ತವಾನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಣ, 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಆಯಿಲ್ನ. ಇವಾಗ 1 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನ ಈ ರೀತಿ ಡಿಪ್ ಮಾಡ್ಕೊಳ್ಳೋಣ. ನೋಡಿ, ರೀತಿ ಡಿಪ್ ಮಾಡ್ಕೋಬೇಕು. ನೋಡಿ, ರೀತಿ 4 ಮೂಲೆನ ನೀಟಾಗಿ ಡಿಪ್ ಮಾಡ್ಕೊಳ್ಳೋಣ. ಈಗ ತವದ ಮೇಲೆ ಹಾಕ್ಕೊಳ್ತಿದ್ದೀನಿ. ಈಗ 1 ಪೀಸ್ ಬ್ರೆಡ್ನು ಕೂಡ ಇದೇ ರೀತಿ ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಈ ಬ್ರೆಡ್ ಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಕ್ರಿಸ್ಪಿ ಆಗೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. 1/2 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನು ತಿರುಗಿಸಾಕ್ಕೊಳ್ತಿದ್ದೀನಿ. 2 ಕಡೆಯೂ ಕೂಡ ಬ್ರೌನ್ ಕಲರು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ರೀತಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು 1 ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬ್ರೆಡ್ನು ಕೂಡ ಇದೇ ರೀತಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಟೊಮೆಟೊ ಕಿಚಪ್ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ 1 ಬ್ರೆಡ್ನ ಇದು ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.